ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನನ್ನ ಎಲ್ಲ ಮುಸ್ಲಿಂ ಸಹೋದರ ಸಹೋದರಿಯವರಿಗೆ ಮತ್ತು ಇತರ ಧರ್ಮದವರಿಗೂ ಕೂಡ ಬಕ್ರೀದ್ ಹಬ್ಬದ ವಿಶೇಷವಾದ ಶುಭಾಶಯಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಬಕ್ರೀದ್ ಹಬ್ಬ ಅನ್ನೋದು ನಿಜವಾಗಿಯೂ ಇದೊಂದು ಬಲಿದಾನದ ಹಬ್ಬ. ಚರಿತ್ರೆಯಲ್ಲಿ ಇಸ್ಲಾಂನ ಚರಿತ್ರೆ ನೋಡಿದಾಗ ಮತ್ತು ಪವಿತ್ರ ಕುರಾನ್ನಲ್ಲಿ ಕೂಡ ಅಲ್ಲಾಹು ಸುಬ್ಹಾನಹು ವತಾಲ ಹೇಳ್ತಾ ಇದ್ದಾನೆ, ಇಬ್ರಾಹಿಂ ನಬಿ ಅಲೈಹಿ ಸ್ಸಲಾಂ ಮತ್ತು ಇಸ್ಮಾಯಿಲ್ ನಬಿ ಅಲೈಹಿ ಸ್ಸಲಾಂರವರ ಆ ಒಂದು ತ್ಯಾಗಮಯ ಜೀವನ ಮತ್ತು ಅವರು ಈ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಸಂದೇಶ, ಇವೆಲ್ಲವನ್ನು ನಾವು ಪರಿಶೀಲಿಸಿದಾಗ ಬಲಿದಾನ ಅನ್ನೋದು ಬರೇ ಕುರಿ ಮತ್ತು ಇತರ ವಸ್ತುಗಳನ್ನು ದಾನ ಮಾಡೋದ್ರಿಂದ ಅಥವಾ ಬಲಿ ಕೊಡೋದ್ರಿಂದ ಬಲಿದಾನ ಆಗುವುದಿಲ್ಲ. ಅಲ್ಲಾಹು ಸುಬ್ಹಾನಹು ವತಾಲ ಯಾವುದೇ ಮಾಂಸವನ್ನು ರಕ್ತವನ್ನು ಪ್ರೀತಿಸುವುದಿಲ್ಲ. ಮತ್ತು ಅವನ ಹೃದಯದಲ್ಲಿರುವಂತಹ ಅವನ ನೀಯತ್ತು ಏನಿದೆ, ಅವನ ಭಾವನೆ ಏನಿದೆ, ಇದನ್ನು ಮಾತ್ರ ಅಲ್ಲಾಹು ಲೆಕ್ಕಿಸ್ತಾನೆ. ಈ ಮೂಲಕ ಪ್ರಪಂಚಕ್ಕೆ ಶಾಂತಿ ಮತ್ತು ಸಮಾಧಾನವನ್ನು, ಸಹೋದರತೆಯನ್ನು ಹಾಗೂ ಐಕ್ಯ ಭಾವನೆಯನ್ನು ತಿಳಿಸಿದಂಥ ಧರ್ಮ ಇಸ್ಲಾಂ ಧರ್ಮ. ಈ ಒಂದು ಬಲಿದಾನದಿಂದ ಇಷ್ಟು ನಾವು ತಿಳಿಯಬಹುದು, ನಿಜವಾಗಿಯೂ ಇಸ್ಲಾಂ ಧರ್ಮ ಅನ್ನೋದು ಶಾಂತಿ ಮತ್ತು ಸಮಾಧಾನವನ್ನು ಬಯಸುವಂಥ ಧರ್ಮ. ಅದರ ಅನ್ಯಾಯಗಳು ಕೂಡ ಇನ್ನೊಬ್ಬರಿಗೆ ಅನ್ಯಾಯ ಆಗದಾಗೆ ಇನ್ನೊಬ್ಬರು ಸಹೋದರರನ್ನು ಪ್ರೀತಿಸುವುದರ ಮೂಲಕ ಈ ಹಬ್ಬವನ್ನು ಆಚರಿಸಬೇಕು. ನಾವೆಲ್ಲರೂ ಒಟ್ಟಾಗಿ ಐಕ್ಯತೆಯಿಂದ ಹಬ್ಬವನ್ನು ಆಚರಿಸುವುದರ ಮೂಲಕ ಎಲ್ಲರಿಗೂ ನಾವು ಒಂದು ಮಾರ್ಗದರ್ಶನ ಆಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆ ಒಂದು ಸಂದೇಶವನ್ನು ನೀಡುತ್ತಾ ನಾವೆಲ್ಲರೂ ಒಟ್ಟಾಗಿ ಬಾಳೋಣ. ದೇಶದ ಮತ್ತು ರಾಜ್ಯದ ಮತ್ತು ಜಿಲ್ಲೆಯ ಮತ್ತು ನಮ್ಮ ಪರಿಸರದ ಹಿತಕ್ಕಾಗಿ ನಾವೆಲ್ಲರೂ ಜೀವಿಸಿ ನಮ್ಮೆಲ್ಲರಲ್ಲಿ ಐಕ್ಯತೆಯನ್ನು ಉಂಟು ಮಾಡೋಣ. ಇತರ ಸಹೋದರರಲ್ಲಿ ಸಹೋದರಿಯಲ್ಲಿ ಕೂಡ ನಾವು ಪರಸ್ಪರ ಸಹೋದರತೆಯಿಂದ ಬಾಳಲಿಕ್ಕೆ ಕಲಿಯೋಣ ಅಂತ ಹೇಳುತ್ತಾ ಪವಿತ್ರವಾದ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ನಾನು ಹೇಳುತ್ತಾ ನಮಗೆಲ್ಲರಿಗೂ ಅಲ್ಲಾಹು ಅನುಗ್ರಹಿಸಲಿ. ನಾವೆಲ್ಲರೂ ಒಟ್ಟಾಗಿ ಜೀವಿಸೋಣ, ಶಾಂತಿ ಸಮಾಧಾನದಿಂದ ಈ ದೇಶ ಈ ರಾಜ್ಯ ಉಳಿಯಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.